ದರ್ಶನ್ ಜೊತೆ ನಟಿಸೋ ಬಗ್ಗೆ ಶಿವಣ್ಣ ಏನಂದ್ರು? ಕುರುಕ್ಷೇತ್ರದಲ್ಲಿ ಶಿವಣ್ಣಂಗೆ ಕಾಯ್ದಿಟ್ಟ ಪಾತ್ರ ಯಾವುದು ಗೊತ್ತಾ? ಕನ್ನಡದ ಮಟ್ಟಿಗೆ ಬಿಗ್ ಬಜೆಟ್ ಚಿತ್ರ ಎಂದೇ ಹವಾ ಎಬ್ಬಿಸಿರೋ ಚಿತ್ರ ಕುರುಕ್ಷೇತ್ರ. ಒಂದು ಚಿತ್ರ ಶುರುವಾಗಿ ಬಿಡುಗಡೆಯಾಗೋವರೆಗೂ ಎಷ್ಟು ಪಬ್ಲಿಸಿಟಿ ಪಡೆಯುತ್ತೋ ಅದನ್ನ ಈ ಚಿತ್ರ ಈಗಾಗಲೇ ಬೀಟ್ ಮಾಡಿದೆ. ಆದ್ರೆ ಈ ಕ್ಷಣಕ್ಕೂ ತರತರದ ಸುದ್ದಿಗಳು, ಅಂತೆ ಕಂತೆಗಳು ಹರಿದಾಡ್ತಾನೆ ಇವೆ. ಭಾರಿ ತಾರಾಗಣದ ನಾನಾ ಥರದ ಪಾತ್ರಗಳಿರೋ ಈ ಸಿನಿಮಾದಲ್ಲಿ ಯಾರ್ಯಾರು ನಟಿಸ್ತಾರೆಂಬ ಕ್ಯೂರಿಯಾಸಿಟಿ ಇನ್ನೂ ಹಾಗೇನೇ ಇದೆ. ಮುಖ್ಯ ಪಾತ್ರಗಳಿಗೆಲ್ಲ ನಾನಾ ನಾಯಕರ ಹೆಸರು ಹರಿದಾಡ್ತಾನೆ ಇದೆ. ಆದ್ರೆ ದರ್ಶನ್ ದುರ್ಯೋಧನನ ಪಾತ್ರದ ಹೊರತಾಗಿ ಬೇರ್ಯಾವುದು ನಿಖರವಾಗಿಲ್ಲ. ಹೀಗಿರುವಾಗಲೇ ಕುರುಕ್ಷೇತ್ರದ ಮುಖ್ಯ ಪಾತ್ರವೊಂದನ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾಡ್ತಾರೆಂಬ ಸುದ್ದಿಯೊಂದು ಹೊರಬಿದ್ದಿದೆ. ಈ ಬಗ್ಗೆ ತಮಗೆ ಆಫರ್ ಬಂದಿದೆ ಅಂತ ಶಿವಣ್ಣನೇ ಹೇಳಿದ್ದಾರೆ. ಆದ್ರೆ ಮತ್ತೊಂದು ಮೂಲಗಳು ಶಿವಣ್ಣ ಈ ಚಿತ್ರದಲ್ಲಿ ನಟಿಸೋದು ಡೌಟು ಎಂಬ ವಿಚಾರವನ್ನು ಹರಿಯಬಿಟ್ಟಿವೆ. ಶಿವಣ್ಣ ನಟಿಸೋಕೆ ಒಪ್ಪಿಕೊಳ್ತಾರೋ ಇಲ್ಲವೋ ಎಂಬುದು ಆಮೇಲಿನ ವಿಚಾರ. ಅಕಸ್ಮಾತ್ ಆಗಿ ಒಪ್ಕೊಂಡ್ರೆ ಯಾವ ಪಾತ್ರ ಶಿವಣ್ಣನಿಗಾಗಿ ಕಾದಿದೆ ಅನ್ನೋದು ಅಸಲಿ ಕುತೂಹಲ. ಈ ವಿಚಾರನ ಕೆದಕ್ತಾ ಹೋದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಹೊರಬರುತ್ತೆ. ಅಂದ ಹಾಗೆ ಶಿವಣ್ಣನಿಗಿಲ್ಲಿ ಕರ್ಣನ ಪಾತ್ರ ಫಿಕ್ಸ್ ಮಾಡ್ಕೊಳ್ಳಾಗಿದೆಯಂತೆ. ಮುನಿರತ್ನ ಅವರು ಈಗಾಗಲೇ ಚಿತ್ರಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿರೋದು ಗೊತ್ತಿರೋ ವಿಚಾರವೇ. ಅವರು ಎಲ್ಲ ಪಾತ್ರಗಳಿಗೂ ನಟರನ್ನ ಕೂಡ ಗೊತ್ತು ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇಂತಿಂಥ ಪಾತ್ರವನ್ನ ಇಂತಿಂಥ ನಟರೇ ಮಾಡಿದ್ರೆ ಚಂದ ಅನ್ನೋ ನೀಲಿ ನಕ್ಷೆಯು ತಯಾರಾಗಿದೆ. ಈ ಬಗೆಗಿನ ಬೇಡಿಕೆ ಈಗಾಗಲೇ ಆಯಾ ನಟರ ಕಕ್ಷೆಗೂ ಉಡಾವಣೆಯಾಗಿದೆ. ಬಾಕಿ ಇರೋದು ಒಪ್ಪಿಗೆ ಮಾತ್ರ. ಸದ್ಯ ಶಿವಣ್ಣ ಈ ಚಿತ್ರದಲ್ಲಿ ನಟಿಸೋಕೆ ಒಪ್ಪಿಕೊಳ್ತಾರಾ ಅನ್ನೋ ಪ್ರಶ್ನೆ ಮಾತ್ರ ಗೊಂದಲದಲ್ಲಿದೆ. ಯಾಕಂದ್ರೆ ಅವರೀಗ ಸಾಕಷ್ಟು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಖುದ್ದು ಶಿವಣ್ಣನೇ ಇತ್ತೀಚೆಗೆ ತಮಗೆ ದರ್ಶನ್ ಜೊತೆ ನಟಿಸೋ ಬಯಕೆ ಇದೆ ಅಂದಿರೋದು ಸದ್ಯದ ಪಾಸಿಟಿವ್ ಅಂಶ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.